लकी लकी रे लकी रे लकी लकी रे लकी रे गौरम्मा बारम्मा ಹಾರ್ಟಲ್ಲಿ ನಿನ್ ಪಾದಾಯಿಕಮ್ಮ. ಕಿರುತೆರೆಯಲ್ಲಿ ಈ ಹಾಡು ಯಾರು ಹಾಡ್ತಾರೆ ಹೇಳಿ? ನಮ್ ಲಕ್ಕಿನೇ ತಾನೆ. ಅದು ಗೀತಾಗೆ ಹಾಡ್ಬೇಕು. ಲಕ್ಕಿ ಗೀತಾಗೆ ಈ ಹಾಡು ಹಾಡೋಕ್ಕೂ ಮುನ್ನ ಎಲ್ಲಿದ್ರು, ಏನ್ ಮಾಡ್ತಿದ್ರು, ಯಾರಿಗ್ ಯಾವ ಹಾಡು ಹಾಡ್ತಿದ್ರು, ಈ ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟಿಂಗ್. ಆಕ್ಚುಲಿ ಎಷ್ಟೋ ಜನರಿಗೆ ನನ್ನ ನಿಜವಾದ ಹೆಸರೇ ಗೊತ್ತಿಲ್ಲ. ಎಲ್ಲರೂ ಪ್ರೀತಿಯಿಂದ ಲಕ್ಕಿ ಅಂತ ಕರೀತಾರೆ. ಸೊ ಇವನ್ ಐ ಆಮ್ ಹ್ಯಾಪಿ ಟು ಬಿ ಕಾಲ್ಡ್ ಆಸ್ ಲಕ್ಕಿ. ಸೊ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ತುಂಬ ದೊಡ್ಡ ಸ್ಟೋರಿ. ಬೇಸಿಕಲಿ ನಾನು ಹುಟ್ಟಿದ್ದು ಮಡಿಕೇರಿ ಕೊಡಗುನಲ್ಲಿ. ನಮ್ಮ ತಾಯಿ ಶೀಸ್ ಅ ಗೌರ್ಮೆಂಟ್ ಎಂಪ್ಲಾಯಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನಾಗುತ್ತೆ ಅಂದರೆ ಒಂದು ಡಿಸ್ಟಿಕ್ಕಿನ ಇನ್ನೊಂದು ಡಿಸ್ಟ್ರಿಕ್ಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ತಾಯಿಗೆ ಮಡಿಕೇರಿಯಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಹಾಗಾಗಿ ನನ್ನ ಪ್ರೈಮರಿ ಸ್ಕೂಲಿಂದ ಗ್ರ್ಯಾಜುಯೇಷನ್ವರೆಗೂ ನಾನು ಮಂಗಳೂರಲ್ಲಿ ಇರಬೇಕಾಗಿ ಬಂತು. ಸೊ ಅದಾದ ನಂತರ ನಾನು ಬೆಂಗಳೂರಿಗೆ ಬಂದೆ. ಎಕ್ಸಾಮ್ ಆದ ತಕ್ಷಣ ನಾನು 2013 ಬೆಂಗಳೂರಿಗೆ ಬಂದೆ. ಆ್ಯಕ್ಚುಲಿ ನನಗೆ ಈ ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಮಾಡಲಿಂಗು ಇದ್ರ ಬಗ್ಗೆ ಆಸಕ್ತಿ ಇತ್ತು, ಪ್ಯಾಷನ್ ಇತ್ತು. ಬಟ್ ಅದನ್ನೇ ಪ್ರೊಫೆಷನಾಗಿ ಮಾಡ್ಕೋಬೇಕು ಅಂತ ಧೈರ್ಯ ಇರಲಿಲ್ಲ. ಬಿಕಾಸ್ ಐ ಹ್ಯಾಡ್ ಮೈ ಓನ್ ರೀಸನ್ಸ್. ಬಿಕಾಸ್ ವಿ ಕಮ್ ಫ್ರಮ್ ಅ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ತಾಯಿ ತುಂಬ ಕಷ್ಟಪಟ್ಟು ನಮಗೆ ಒಂದು ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಬಟ್ ನನಗೆ ಆ ರಿಸ್ಕ್ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ನನಗೆ ಇಂಡಸ್ಟ್ರಿಯಲ್ಲಿ ಯಾರೂ ಪರಿಚಯ ಇರಲಿಲ್ಲ ಅಥವಾ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ಹಾಗಾಗಿ ನನಗೆ ತುಂಬ ದೊಡ್ಡ ರಿಸ್ಕ್ ಅಂತ ಅನಿಸ್ತು. ಬಿಕಾಸ್ ಐ ಹ್ಯಾಡ್ ಟು ಸ್ಟಾರ್ಟ್ ಎವ್ರಿಥಿಂಗ್ ಫ್ರಮ್ ದ ಸ್ಕ್ರ್ಯಾಚ್. ಎಲ್ಲ ಸ್ಟಾರ್ಟಿಂಗಿಂದ ಮಾಡಬೇಕಿತ್ತು. ಬಟ್ ಯಾರೂ ಹೆಲ್ಪ್ಗೆ ಇರಲಿಲ್ಲ, ಯಾರೂ ಸಪೋರ್ಟ್ ಸಿಸ್ಟಮ್ ಅಂತ ಯಾರೂ ಇರಲಿಲ್ಲ. ಸೊ ನನಗೆ ಆ ಫಿಯರ್ ಇತ್ತು. ಸೊ ನಾನು ಬೆಂಗಳೂರು ಬಂದಿರೋ ಉದ್ದೇಶ ಏನು ಅಂದರೆ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಒಂದು ಲೈಫ್ ಲೀಡ್ ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ಬೆಂಗಳೂರಿಗೆ ಬಂದೆ. ಸೊ ಆ ಟೈಮಲ್ಲಿ ನಾನು ನಮ್ಮ ಅಮ್ಮನ ಹತ್ರ ಸ್ವಲ್ಪ ಒಂದು ಅಮೌಂಟ್ ಬೇಕಿತ್ತು, ಸ್ವಲ್ಪ ಸಣ್ಣ ಅಮೌಂಟ್ ಬೇಕಿತ್ತು, ಒಂದು ಕೋರ್ಸ್ ಮಾಡಿಕೊಂಡು ನಾನು ಜಾಬ್ ಸೇರ್ಕೋತೀನಿ ಅಂತ ಕೇಳಿದೆ. ಬಟ್ ನನಗೆ ಅದನ್ನು ಕೇಳೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಐ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಯಾರ ಮೇಲೂ ಡಿಪೆಂಡ್ ಆಗೋದು ನನಗೆ ಅಷ್ಟು ಇಷ್ಟ ಇರಲಿಲ್ಲ. ಬಟ್ ಅಮೌಂಟ್ ಕೊಟ್ಟರು. ಅದೇ ಟೈಮಲ್ಲಿ ನಾನೊಂದಿಷ್ಟು ಜನರನ್ನ ಮೀಟ್ ಮಾಡಿದ್ದೆ ಬೆಂಗಳೂರಲ್ಲಿ. ಸೊ ಅವರು ನನಗೆ ಸಜೆಸ್ಟ್ ಮಾಡ್ತಾಯಿದ್ರು, ನೀವು ಯಾಕೆ ಮಾಡಲಿಂಗ್ ಟ್ರೈ ಮಾಡಬಾರ್ದು ಅಥವಾ ಇಂಡಸ್ಟ್ರಿ ಯಾಕೆ ಟ್ರೈ ಮಾಡ್ಬೋದು, ಟ್ರೈ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ, ನೀವೇನು ಕಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಸೊ ನಾನೇನು ಮಾಡಿದೆ, ನನಗೆ ಅಮೌಂಟ್ ಕೊಟ್ಟರು, ಅದು ಕೋರ್ಸ್ ಮಾಡೋ ಬದಲು ಒಂದಿಷ್ಟು ಬಟ್ಟೆಗಳನ್ನ ತೊಗೊಂಡು, ಹೊಸ ಬಟ್ಟೆಗಳನ್ನ ತೊಗೊಂಡು ಫೋಟೋಗ್ರಾಫರ್ಸ್ಗೆ ಒಂದಿಷ್ಟು ಅಮೌಂಟ್ ಕೊಟ್ಟು ಫೋಟೋಶೂಟ್ ಮಾಡಿಸಿ ಅದೇ ಫೋಟೋಗ್ರಾಫರು ಒಂದಿಷ್ಟು ಮಾಡಲಿಂಗ್ ಏಜೆನ್ಸಿ ಕಾಂಟ್ಯಾಕ್ಟ್ಸ್ ಕೊಟ್ಟರು. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಮಾಡಲಿಂಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ಮಾಡಲಿಂಗ್ ಏಜೆನ್ಸಿಗಳಿಗೆ ನಾನು ಫೋಟೋಸ್ಗಳನ್ನ ಕಳಿಸ್ತಾ ಇದ್ದೆ. ಸೊ ಅವ್ರು ನನ್ನ ಕಾಲ್ ಮಾಡ್ತಾಯಿದ್ರು, ಹೋಗ್ತಾ ಇದ್ದೆ, ಶೂಟ್ ಮಾಡ್ತಾಯಿದ್ದೆ, ಕೆಲವೊಂದು ರ್ಯಾಮ್ ಶೋಗಳನ್ನು ಮಾಡಿದ್ದೀನಿ, ಪ್ರಿಂಟ್ ಆ್ಯಡ್ಗಳನ್ನ ಮಾಡಿದ್ದೀನಿ, ಆಮೇಲೆ ಆನ್ಲೈನ್ ವೆಬ್ಸೈಟ್ ಶೂಟ್ ಇರುತ್ತೆ ಅದೆಲ್ಲ ಮಾಡಿದ್ದೀನಿ. ಬಟ್ ಕೆಲಸ ಮಾಡ್ತಾಯಿದ್ದೆ, ಅಮೌಂಟ್ ಬರ್ತಾ ಇರಲಿಲ್ಲ. ಬಿಕಾಸ್ ಊರು ಬಿಟ್ಟು ನಾವು ಬೆಂಗಳೂರಿಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಸರ್ವೈವ್ ಆಗಬೇಕಿತ್ತು. ಮತ್ತು ನನಗೆ ಮನೆಯಲ್ಲಿ ದುಡ್ಡು ಕೇಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಕೆಲಸ ಮಾಡ್ತಿದ್ದೆ, ಬಟ್ ಎಲ್ಲೋ ಒಂದು ಕಡೆ ದುಡ್ಡು ಬರ್ತಾಯಿಲ್ಲ, ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಹಾಗಂತೇಳಿ ಅದು ಇರಲಿ, ಒಂದು ಪ್ಯಾರಲಾಗಿ ನೋಡ್ಕೊಂಡು ಹೋಗೋಣ ಅಂತ ನನ್ನ ಮತ್ತೆ ಕೆಲಸ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒನ್ ಫೈನ್ ಡೇ ಒನ್ ಆಫ್ ದ ಮ್ಯಾನೇಜರ್ ಬಂದು ಈ ಥರ ಒಂದು ಹೊಸ ಚಾನಲ್ ಓಪನ್ ಆಗ್ತಾಯಿದೆ, ಒಂದು ಹೊಸ ಸೀರಿಯಲ್ಗಳು ಬರ್ತಾಯಿದೆ, ನೀವು ಆಡಿಷನ್ ಯಾಕೆ ಟ್ರೈ ಮಾಡಬಾರ್ದು, ಈ ಒಂದು ಇಮೇಲ್ ಐ ಡಿಗೆ ನಿಮ್ಮ ಫೋಟೋಸ್ ಎಲ್ಲ ಕಳಿಸಿ, ಚಾನಲ್ಗೆ ಫೋಟೋಸ್ ಕಳಿಸಿ ಅಂತ ಹೇಳಿದ್ರು. ಹಾಗಂತೇಳಿ ಫೋಟೋಸ್ಗಳನ್ನ ಕಳಿಸ್ದೆ. ಕಳಿಸ್ದಾಗ ಇಮಿಡಿಯೇಟ್ ಚಾನಲಿಂದ ಕಾಲ್ ಬಂತು. ಕಾಲ್ ಬಂದು ಆಡಿಷನ್ ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿದ ತಕ್ಷಣ ಒಂದು 1 ವೀಕಲ್ಲಿ ಹೇಳಿದ್ರು, ನೀವು ಸೆಲೆಕ್ಟ್ ಆಗಿದ್ದೀರಾ. ಐ ಮೀನ್ ಎಷ್ಟೋ ಜನರನ್ನ ಆಡಿಷನ್ ಮಾಡಿದಾರಂತೆ, ಬಟ್ ನಾನೇ ಫೈನಲೈಸ್ ಆಗಿದ್ದೀನಿ ಅಂದಾಗ ತುಂಬ ಖುಷಿಯಾಯಿತು. ಒಂದು ಒಳ್ಳೆ ಟೀಮ್, ಅದ್ಭುತವಾದಂಥ ಟೀಮ್. ನವೀನ್ ಕೃಷ್ಣ ಸರ್ ನನ್ನ ಫಸ್ಟ್ ಡೈರೆಕ್ಟರ್. ಐ ಕನ್ಸಿಡರ್ ಹಿಮ್ ಆ್ಯಸ್ ಮೈ ಗುರು. ಬಿಕಾಸ್ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆಡಿಷನಲ್ಲಿ ಹೆಂಗೋ ತುಂಬ ಕಾನ್ಫಿಡೆಂಟಾಗಿ ಆಡಿಷನ್ ಮಾಡಿಬಿಟ್ಟೆ. ಬಟ್ ರಿಯಲಾಗಿ ಶೂಟಿಂಗ್ ಲೊಕೇಶನ್ಗೆ ಹೋದಾಗ ಒಂದು ಕ್ಯಾಮ್ರಾ ಇಟ್ಟಿರ್ತಾರೆ, ಫೋಕಸ್ ಅಂದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಪ್ಯಾನ್ ರೈಟು, ಪ್ಯಾನ್ ಲೆಫ್ಟು ಏನೇನೋ ಹೇಳ್ತಾಯಿದ್ರು, ನನಗೆ ಅದು ಯಾವುದು ತಲೆಗೆ ಹೋಗ್ತಾ ಇರಲಿಲ್ಲ. ತುಂಬ ಒಂದು ಡೈಲಾಗು ಹೇಳೋಕ್ಕಾಗ್ತಾ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ನನಗೆ ನವೀನ್ ಕೃಷ್ಣ ಸರ್ ತುಂಬ ಗೈಡ್ ಮಾಡಿ, ಆ್ಯಕ್ಟಿಂಗ್ ಅಂದರೆ ಏನು, ಏನು ಮಾಡಬೇಕು ತುಂಬ ಹೆಲ್ಪ್ ಮಾಡಿದ್ರು. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು.